ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವರೆಲ್ಲ ಯಾರು ಅಂತ ನೋಡ್ತಿದ್ರೆ ಇವರೆಲ್ಲ ನನ್ನ ಆಫೀಸ್ ಕೊಲೀಗ್ಸ್. ಇವ್ರ ಜೊತೆನೇ ಇವಾಗ ನಾನು ಊಟಿ ಟ್ರಿಪ್ ಹೋಗ್ತಿದ್ದೀನಿ. ಸೊ ಟೈಮ್ 12:30 ಆಗಿದೆ. ಸೊ ಲೆಟ್ಸ್ ಗೋ. ಬೆಳಗ್ಗೆ 9:30 ಆಗಿದೆ, ನಾವು ಊಟಿ ರೀಚ್ ಆಗಿದ್ದೀವಿ. ಸೊ ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಡಿಲೇ ಅನ್ನಿಸ್ತು. ಸೊ ಊಟಿ ಹೋಮ್ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಇದು ನಮ್ಮ ಹೋಮ್ಸ್ಟೇ, ಒಂದು ಕಂಪ್ಲೀಟ್ ಮನೆ ಕೊಡ್ತಾರೆ. ನಾವು ಇದ್ದಿದ್ದು 3 BHK. ಸೊ ನಮಗೆ ಸಪ್ರೇಟ್ ಒಂದು ರೂಮ್ ಕೊಟ್ಟಿದ್ದರು, ನಾವು ಹುಡುಗಿರಿದ್ದಿದ್ದು ಇಬ್ಬರೇ ಅಂತ. ಸೊ ಇದು ನಮ್ಮ ಟೆರೇಸ್ ಮೇಲೆ ವ್ಯೂ, ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು ವ್ಯೂ ನೋಡೋಕ್ಕೆ. ತಂಗಾಳಿ ಆಗಿರ್ಬೋದು, ಏನೋ ಒಂಥರ ಚೆನ್ನಾಗಿತ್ತು. ಇದನ್ನು ಹೇಳಿದ್ನಲ್ಲ, ಇದು ನನ್ನ ರೂಮು, ನಾನು ಮತ್ತು ಇಂಚರ ಅಂತ ಇದ್ದೀವಿ. ಸೊ ರೂಮ್ ಚೆನ್ನಾಗೇ ಇತ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದೊಡ್ಡ ಬೆಟ್ಟ ಅಂತ ಇದೆ, ಅಲ್ಲಿ ಹೋಗೋಣ ಬನ್ನಿ. ದೊಡ್ಡಬೆಟ್ಟ ರೀಚ್ ಆಗಿದ್ದೀವಿ. ಸೊ ಇದು ಎಂಟ್ರಿ ಏರಿಯಾ. ಸೊ ಒಳಗಡೆ ಹೋದರೆ ತುಂಬ ಸ್ವಲ್ಪ ನಡಿಬೇಕಾಗುತ್ತೆ, ಸ್ಟೆಪ್ಸ್ ಇರುತ್ತೆ. ಸೊ ನಡ್ಕೊಂಡು ಹೋದರೆ ನೀವು ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲೇನು ಕಾಣ್ತಿದೆಯಲ್ಲ, ಇದು ಟೆಲಿಸ್ಕೋಪಿಂದ ವ್ಯೂನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಹೋಗಿಲ್ಲ, ನಾನು ಕೆಳಗಡೆ ನಿಂತ್ಕೊಂಡು ನೋಡಿದೆ. ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಾನಂತೂ ಎಂಜಾಯ್ ಮಾಡಿದೆ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ರೋಸ್ ಗಾರ್ಡನ್ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಸೊ ನಾವು ರೋಸ್ ಗಾರ್ಡನ್ ರೀಚ್ ಆಗಿದ್ದೀವಿ. ರೋಸ್ ಗಾರ್ಡನಲ್ಲಿ ಏನಪ್ಪ ಅಂತ ಅಂದರೆ ವೆರೈಟೀಸ್ ಆಫ್ ಗುಲಾಬಿ ಗಿಡಗಳನ್ನ ನೀವು ನೋಡ್ಬೋದು. ಅಂದರೆ ಇಡೀ ಏನೋ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿರುವಂಥ ವೆರೈಟೀಸ್ ಆಫ್ ರೋಸ್ ಗಿಡಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಒಂದೊಂದು ರೋಸ್ ಗಿಡಕ್ಕೂ ಅವರೇ ಹೆಸರುಗಳನ್ನ ಇಟ್ಟಿರ್ತಾರೆ. ನಾವು ಹೋದಾಗ ಅಷ್ಟು ಹೂವುಗಳನ್ನ ನೋಡೋಕ್ಕಾಗಿಲ್ಲ. ಸೊ ಮೇ ಬಿ ನೀವು ಬಂದರೆ ಸಿಗ್ಬೋದೇನೋ, ಬಟ್ ಹೆಸರುಗಳಂತೂ ಓದ್ಕೊಂಡು ಬಂದ್ವಿ. ಅಲ್ಲಿ ಇಲ್ಲಿ ಸ್ವಲ್ಪ ಹೂವುಗಳಿತ್ತಲ್ಲ, ಅದೆಲ್ಲ ನೋಡಿಕೊಂಡು ಬಂದ್ವಿ. ಈಗ ನೆಕ್ಸ್ಟು ಬೋಟ್ ಹೌಸ್ ಹೋಗ್ತಿದ್ದೀವಿ. ಸೊ ಬೋಟ್ ಹೌಸ್ ಹೋದ್ಮೇಲೆ ಸಿಗ್ತೀನಿ. ನೋಡಿ, ಬೋಟ್ ಹೌಸ್ ರೀಚ್ ಆಗಿದ್ದೀವಿ. ತುಂಬ ಅಂದರೆ ತುಂಬನೇ ಉದ್ದ ಕ್ಯೂ ಇದೆ, ಅಲ್ಲಿವರೆಗೂ ಇದೆ, ವೆಯ್ಟ್ ಮಾಡ್ತಿದ್ದೀವಿ. ಸೊ ಮೋಸ್ಟ್ಲಿ ಒಬ್ಬರಿಗೆ 150 or 200 ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ, ಮರ್ತೋಗಿದ್ದೀನಿ. ಸೊ ಬೋಟ್ ಹೌಸಲ್ಲಿ ಒಂದು ರೌಂಡ್ ಹೋಗೋದು ವರ್ತ್ ಅಂತ ಅನ್ನಿಸ್ತು. ರಿಲ್ಯಾಕ್ಸಾಗಿ ಒಂದು ಲಾಂಗ್ ರೈಡ್ ಥರ ಕರ್ಕೊಂಡು ಹೋಗ್ತಾರೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೋಬೋದು, ಅಂದರೆ ಆ ಬ್ಯಾಕ್ ಸೀನರೀಸ್ ಎಲ್ಲ ಇರುತ್ತಲ್ಲ, ಎಂಜಾಯ್ ಮಾಡಿದ್ವಿ. ರೈಡ್ ಮುಗಿಸ್ಕೊಂಡು ಇಲ್ಲಿ 7D ಥಿಯೇಟರ್ಗೆ ಬಂದಿದ್ದೀವಿ. ಒಂದು ಸ್ಮಾಲ್ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಅನಿಮೇಷನ್ ಮೂವಿ ಡಿಸ್ಪ್ಲೇ ಮಾಡಿದ್ರು 3. ಸೊ ಆ್ಯಕ್ಚುಲಿ 7D ಥರ ಏನಿರಲಿಲ್ಲ, 3D ಥರ ಇತ್ತು. ವಾಟರ್ ಎಫೆಕ್ಟ್ಸ್ ಎಲ್ಲ ಇತ್ತು ನಮಗೆ ರಿಯಲ್ ಆಗಿ. ಸೊ ಇದನ್ನ ಮುಗಿಸ್ಕೊಂಡು ಇವಾಗ ಊಟ ಮಾಡಿ ಇದಕ್ಕೆ ಬಂದಿದ್ದೀವಿ, ಟೀ ಎಸ್ಟೇಟ್ಗೆ. ಸೊ ಇಲ್ಲಿ ಹಾಗೆ ಆಲ್ಮೋಸ್ಟ್ ಸಾಯಂಕಾಲ ಅಲ್ಲ, ಒಂದು ವಾಕ್ ಹೋಗಿ ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಸೀನರಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತೀವಿ ಟಾಯ್ ಟ್ರೈನ್ಗೆ. ಸೊ ಟಾಯ್ ಟ್ರೈನ್ ಹತ್ರ ಹೋದಾಗ ಸಿಗ್ತೀನಿ. ಸೊ ಊಟಿ ಟ್ರೈನ್ ಟಾಯ್ ಟ್ರೈನ್ ಬಂದುಬಿಟ್ಟು ಉದಗ ಮಂಡಲಮ್ ಅಂತ ಇದೆ, ಆ ಸ್ಟೇಷನ್ಗೆ ಬರಬೇಕು. ನೋಡಿ, ಆ ಸ್ಟೇಷನ್ ಹತ್ರ ಇರೋ ಇದು ಸರ್ಕಲ್ ಇದು. ಇಲ್ಲಿ ನಾವು ಬೇಗ ಬಂದಿರೋದ್ರಿಂದ ಒಂದು ಟೀ ಕುಡಿದ್ಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು 5:30. ಸೊ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ. ಟ್ರೈನ್ ಟಿಕೆಟ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ, 200-250 ಇರಬೇಕು. ಸೊ 1 hour ಇರುತ್ತೆ, 1 hour ಜರ್ನಿ. ನೀಲಗಿರೀಸ್ ಮೌಂಟೇನ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ಟನಲ್ಸ್ ಎಲ್ಲ ಇರುತ್ತೆ. ಸೊ ವ್ಯೂಸ್ ಎಂಜಾಯ್ ಮಾಡ್ಬೋದು, ಸಿಟಿ ಎಲ್ಲ ಕಾಣಿಸುತ್ತೆ ತುಂಬ ಹೈಟಲ್ಲಿ ಹೋಗೋದ್ರಿಂದ. ಸೊ ಬನ್ನಿ, ನಾನು ಆದಷ್ಟು ವ್ಯೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.
ಮೀನ್ ಅಂತ ಇಲ್ಲ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಊಟಿಗೆ ಬಂದಾಗ ಟಾಯ್ ಟ್ರೈನ್ ಹೋಗೋದು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಟಾಯ್ ಟ್ರೈನ್ ಹೋದರೆ ಆಲ್ಮೋಸ್ಟ್ ಎಲ್ಲ ಥರ ವ್ಯೂ ನೋಡ್ಬಿಡ್ಬೋದು. ಊಟಿ ಅಲ್ಲಿರೋ ವ್ಯೂಸು ಏನಂದರೆ ಸಿಟಿ ವ್ಯೂ ನೋಡ್ತೀರಾ, ವ್ಯಾಲಿ ವ್ಯೂ ನೋಡ್ತೀರಾ, ಟನಲ್ ವ್ಯೂ ನೋಡ್ತೀರಾ, ನೇಚರ್ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಟಾಯ್ ಟ್ರೈನ್ ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಇಟ್ಸ್ ಓಕೆ, ಯಾವಾಗಲೂ ಒಂದ್ಸಲ ಹೋಗೋದಲ್ಲ. ಹೋಗ್ಬಿಟ್ಟು ಬಂದರೆ ನಮಗೊಂಥರ ಸಂತೋಷ, ಹೋಗಿದ್ದೀವಿ, ಕವರ್ ಮಾಡಿದ್ದೀವಿ ಪ್ಲೇಸ್ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟೀ ಮೇಕಿಂಗ್ ಮತ್ತು ಚಾಕ್ಲೇಟ್ ಮೇಕಿಂಗ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ನ ನಾನು. ಸೊ ಅಲ್ಲಿವರೆಗೂ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್, ಲವ್ ಯು ಆಲ್, ಬಾಯ್ ಬಾಯ್.